Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ನಮಸ್ಕಾರ. ಅಸ್ಪೃಶ್ಯತೆ ಹಾಗೂ ಸತ್ಯಾಗ್ರಹದ ಸಫಲತೆ ಭಾಗ 4. ಮೇಲ್ಜಾತಿಯ ಕೆಲವು ಜನ ದಲಿತರ ಸತ್ಯಾಗ್ರಹಕ್ಕೆ ಅಡ್ಡ ಬರುತ್ತಿದ್ದಾರೆ ಅನ್ನುವುದು ನಮಗೆ ಗೊತ್ತಿದೆ. ದಲಿತರ ಸಮಾನ ಹಕ್ಕಿನ ಪ್ರಶ್ನೆ ಸತ್ಯಾಗ್ರಹ ಮಾಡುವುದರಿಂದ ಪರಿಹಾರವಾಗುವುದಿಲ್ಲ. ಮೇಲ್ಜಾತಿಯವರು ತಮ್ಮಲ್ಲಿ ಚಳುವಳಿ ಮಾಡಿಕೊಂಡು ಆ ಪ್ರಶ್ನೆಯನ್ನು ಬಿಡಿಸಬೇಕಿದೆ. ದಲಿತರು ದೇವಸ್ಥಾನದೊಳಗೆ ಪ್ರವೇಶಿಸಬಹುದು ಅನ್ನುವ ಫಲಕವನ್ನು ನಾವು ಸ್ವಂತ ಖುಷಿಯಿಂದ ಹಾಕಿದ ದಿನದಿಂದ ನೀವುಗಳು ದೇವರ ದರ್ಶನ ಮಾಡಲು ಬನ್ನಿ, ಅಲ್ಲಿಯವರೇ ಯಾವುದೇ ಗೊಂದಲ ಗಡಿಬಿಡಿ ಮಾಡಬೇಡಿ ಎಂದು ಮೇಲ್ಜಾತಿಯವರು ಅನ್ನುತ್ತಿದ್ದಾರೆ. ಆದರೆ ಮೇಲ್ಜಾತಿಯವರು ಸ್ವಂತ ಖುಷಿಯಿಂದ ಈ ಪ್ರಶ್ನೆ ಬಿಡಿಸಿಯಾರೆ? ನಮಗಂತೂ ನಂಬಿಕೆ ಇಲ್ಲ. ಏಕೆಂದರೆ ಮೇಲ್ಜಾತಿಯವರ ಪ್ರಕಾರ ಇದು ಬಹುಮತದ, ದಯೆಯ, ಮಾಯೆಯ, ನೀತಿಯ ಇಲ್ಲವೇ ಸಮಾನ ಹಕ್ಕಿನ ಪ್ರಶ್ನೆಯಾಗಿರದೆ ಕೇವಲ ಧರ್ಮತತ್ವದ ಪ್ರಶ್ನೆಯಾಗಿದೆ. ದಲಿತರು ಸ್ವಧರ್ಮ ರೂಪಿ ವಿರಾಟ ಪುರುಷನ ಯಾವುದೇ ಭಾಗವಾಗಿರಲು ಸಾಧ್ಯವಿಲ್ಲ. ಬ್ರಾಹ್ಮಣರು ಧರ್ಮ ಪುರುಷನ ಮುಖ, ಕ್ಷತ್ರಿಯರು ಎರಡು ಕೈಗಳು, ವೈಶ್ಯರು ಆತನ ತೊಡೆಗಳಾಗಿದ್ದಾರೆ, ಶೂದ್ರರು ಆತನ ಕಾಲುಗಳಿದ್ದಂತೆ. ಹಾಗಾಗಿ ಅಸ್ಪೃಶ್ಯರಿಗೆ ಆತನ ದೇಹದಲ್ಲಿ ಸ್ಥಾನವೇ ಇಲ್ಲ. ದಲಿತ ವರ್ಗವು ಮುಸಲ್ಮಾನ ಜಾತಿಯಂತೆ ನಮ್ಮ ಧರ್ಮದ ಹೊರಗಿನ ಜಾತಿ. ಧರ್ಮ ಪುರುಷನ ಕಾಲ ಕೆಳಗಿನ ಹಾಗೂ ದೇಹಕ್ಕೆ ಪ್ರತ್ಯಕ್ಷವಾಗಿ ಸಂಬಂಧಪಟ್ಟಿರದ ಬೇರೆ ಭಾಗ. ಹೀಗೆಲ್ಲ ಯೋಚಿಸುವ ಜನರ ದಾನ ಮಾಡುವ ಇಚ್ಛೆ ಹಾಗೂ ಶೀಲವನ್ನು ನಂಬಿ ಕೈಕಟ್ಟಿ ಕುಳಿತುಕೊಳ್ಳಬೇಕು ಅನ್ನುವ ಉಪದೇಶ ಕಪಟತನದ್ದಲ್ಲವಾದರೂ ಮೂರ್ಖತನದ್ದಾಗಿದೆ. ಮೇಲ್ಜಾತಿಯ ಇನ್ನೂ ಕೆಲವು ಜನರಂತೂ ದಲಿತರು ಸತ್ಯಾಗ್ರಹವನ್ನಾರಂಭಿಸಿದರೆ ಮುಟ್ಟುವುದು ಅವರಿಂದ ಸಾಧ್ಯವಿಲ್ಲ ಅನ್ನುತ್ತಿದ್ದಾರೆ. ಏಕೆಂದರೆ ಮೇಲ್ಜಾತಿ ಸಮಾಜದ ಮೇಲೆ ದಲಿತರು ಸತ್ಯಾಗ್ರಹದ ಶಸ್ತ್ರ ಎತ್ತಿದರೆ ಅಸ್ಪೃಶ್ಯತೆ ನಿವಾರಣೆಗೆ ಅಲ್ಪ ಸ್ವಲ್ಪ ಬೆಂಬಲ ತೋರಿಸುತ್ತಿರುವ ಮೇಲ್ಜಾತಿ ಜನರ ಸಹಾನುಭೂತಿಯನ್ನವರು ಕಳೆದುಕೊಂಡಾರು ಅನ್ನುವುದು ಅವರ ಅನಿಸಿಕೆ. ಈ ಶಸ್ತ್ರದ ಆಘಾತ ಎಲ್ಲ ಮೇಲ್ಜಾತಿಯವರ ಮೇಲಾಗುವುದರಿಂದ ಇದನ್ನು ವಿರೋಧಿಸಲು ಸುಧಾರಕರು ಹಾಗೂ ಸನಾತನ ಮೇಲ್ಜಾತಿಯವರು ಒಟ್ಟಾಗುತ್ತಾರೆ ಎಂದವರ ಅನಿಸಿಕೆ. ಹೀಗೆಂದು ಹೇಳುವವರಿಗೆ ನಾನು ಹೇಳುವುದಿಷ್ಟೇ, ಆದರೆ ಮೇಲ್ಜಾತಿಯ ಕೆಲವರು ನಮ್ಮೊಂದಿಗಿದ್ದಾರೆ ಎಂದು ಹೇಳಲು ನೀವ್ಯಾರು? ನಮಗದು ಗೊತ್ತಿದೆ. ನಿಜವಾಗಿಯೂ ನಿಮಗೆ ನಮ್ಮ ಬಗ್ಗೆ ಸಹಾನುಭೂತಿ ಇದ್ದರೆ ಕೆಲವು ಮೇಲ್ಜಾತಿಯ ಜನ ನಮಗೆ ಬೆಂಬಲ ಕೊಡುತ್ತಿದ್ದಾರೆ ಅನ್ನುವ ಕಾರಣಗಳನ್ನು ಕೊಟ್ಟು ಸತ್ಯಾಗ್ರಹದಿಂದ ನಮ್ಮನ್ನು ದೂರವಿಡಬೇಡಿ. ನಿಜವಾಗಿಯೂ ನೀವು ನಮ್ಮ ಕಡೆಯವರಾಗಿದ್ದರೆ, ನಮ್ಮ ಮೇಲಾಗುತ್ತಿರುವ ಅನ್ಯಾಯದ ಬಗ್ಗೆ ನಿಮಗೆ ಸಿಟ್ಟಿದ್ದರೆ ನೀವು ನಮ್ಮ ಸತ್ಯಾಗ್ರಹದಲ್ಲಿ ಭಾಗವಹಿಸಿ. ಇದರಲ್ಲೇ ನಿಮ್ಮ ಸಹಾನುಭೂತಿಯ ಪರೀಕ್ಷೆಯಾಗುತ್ತದೆ. ಇಲ್ಲದಿದ್ದರೆ ನೀವು ಗೆಳೆಯರಾದರೆಷ್ಟು, ವೈರಿಗಳಾದರೆಷ್ಟು ನಮಗೆ ಒಂದೇ. ಅಮೆರಿಕಾದಲ್ಲಿಯ ಗುಲಾಮಗಿರಿಯನ್ನು ನಷ್ಟ ಮಾಡಲು ಆಂದೋಲನಗಳು ಆರಂಭವಾದ ಕಾಲದಲ್ಲಿ ಅಮೆರಿಕಾದಲ್ಲಿ ಎರಡು ಪಕ್ಷಗಳಿದ್ದವು.
ಅಮೆರಿಕಾದಲ್ಲಿ ದಕ್ಷಿಣದಲ್ಲಿದ್ದ ಬಿಳಿಯ ಜನ ಆ ಆಂದೋಲನವನ್ನು ವಿರೋಧಿಸುತ್ತಿದ್ದರೆ ಉತ್ತರದಲ್ಲಿದ್ದ ಬಿಳಿಯ ಜನ ಇದರ ಪರವಾಗಿದ್ದರು. ಈ ಪರವಾಗಿದ್ದ ಉತ್ತರದ ಬಿಳಿಯ ಜನರು ದಕ್ಷಿಣದ ಬಿಳಿ ಜನರ ನಿಮ್ಮ ವಿರೋಧದಲ್ಲಿದ್ದಾರೆ, ಹಾಗಾಗಿ ನೀವು ಆ ಆಂದೋಲನವನ್ನು ಹಿಂತೆಗೆದುಕೊಳ್ಳಿ ಅನ್ನುವ ಉಪದೇಶವನ್ನು ಗುಲಾಮಗಿರಿಯ ದಾಸ್ಯತ್ವದಲ್ಲಿ ಕೊಳೆಯುತ್ತಿದ್ದ ಶಿದ್ದಿ ಜನರಿಗೆ ಕೊಡದೆ ಶಿದ್ದಿ ಜನರೊಂದಿಗೆ ಒಟ್ಟಾಗಿ ಅವರಿಗೆ ಸಹಾಯ ಮಾಡುತ್ತಾ ಅವರ ಸ್ವಾತಂತ್ರ್ಯಕ್ಕೆ ವಿರೋಧಿಸುತ್ತಿದ್ದ ತಮ್ಮ ಬಾಂಧವರಿಗೆ ಸ್ವರ್ಗದ ದಾರಿ ತೋರಿಸಿದರು. ಅದರಂತೆಯೇ ನಿಮಗೆ ಸಹಾನುಭೂತಿ ತೋರಿಸುವ ಮೇಲ್ಜಾತಿ ಜನ ಶಿದ್ದಿ ಜನರಿಗೆ ಸಹಾನುಭೂತಿ ತೋರಿಸುತ್ತಿದ್ದ ಬಿಳಿ ಜನರಂತೆ ವರ್ತಿಸಿದರೆ ಮಾತ್ರ ನಿಮ್ಮನ್ನು ನಂಬುವೆವು ಎಂದು ದಲಿತರು ಮೇಲ್ಜಾತಿಯವರಿಗೆ ಸ್ಪಷ್ಟವಾಗಿ ಹೇಳಿ, ಇಲ್ಲದಿದ್ದರೆ ಸಹಾನುಭೂತಿಯ ಸಕ್ಕರೆ ಪೇರಿಸಿ ಅನ್ಯಾಯ ಮಾಡುತ್ತಿರುವ ಈ ಜನ ಒಂದು ದಿನವೂ ಸಹಿಸಿಕೊಳ್ಳಲು ಸಾಧ್ಯವಾದ ಅನ್ಯಾಯವನ್ನು ನಾವು ಸ್ವಂತ ಖುಷಿಯಿಂದ ಸಹಿಸಿಕೊಳ್ಳುವಂತೆ ಮಾಡಿಯಾರು. ಇಷ್ಟೊತ್ತು ಎರಡು ರೀತಿಯಲ್ಲಿ ಮಾತನಾಡುವ ಮೇಲ್ಜಾತಿಯವರ ಬಗ್ಗೆ ಹೇಳಿದೆ. ಈಗ ಮೂರನೆಯ ರೀತಿಯ ಮೇಲ್ಜಾತಿ ಜನ, ದಲಿತರು ಹಾಗೂ ಮೇಲ್ಜಾತಿಯವರು ಒಂದೇ ಸಮಾಜದ ಘಟಕಗಳಾಗಿರುವುದರಿಂದ ತಮ್ಮ ಜಾತಿಯವರೊಡನೆ ಸತ್ಯಾಗ್ರಹ ಮಾಡಬಾರದು, ಪರಕೀಯರೊಡನೆ ಮಾಡಬೇಕು. ಹಿಂದೂ ಸಮಾಜದ ಮೇಲೆ ಹೊರಗಿನಿಂದ ಹಲ್ಲೆಗಳಾಗುತ್ತಿರುವಾಗ ದಲಿತರು ಆ ಹಲ್ಲೆಗಳನ್ನು ತಡೆಯುವುದನ್ನು ಬಿಟ್ಟು ತಮ್ಮ ತಮ್ಮಲ್ಲೇ ಯುದ್ಧ ಮಾಡಿಕೊಳ್ಳುತ್ತಿದ್ದಾರೆ ಅನ್ನುವುದು ಸರಿಯಲ್ಲ ಅನ್ನುತ್ತಿದ್ದಾರೆ. ಇವರು ಮಾಡುತ್ತಿರುವ ಉಪದೇಶವೇನೋ ತುಂಬಾ ಸಿಹಿಯಾಗಿದೆ, ಆದರೆ ದಲಿತರು ಇವರ ಉಪದೇಶವನ್ನೇಕೆ ಕೇಳಬೇಕು? ಯಾವ ಧರ್ಮದಲ್ಲಿ ತಮಗೆ ಸ್ಥಾನವಿಲ್ಲವೋ, ಯಾವ ಧರ್ಮದಲ್ಲಿ ಅವರನ್ನು ಕಾಲ ಕಸದಂತೆ ಕಾಣಲಾಗುತ್ತದೆಯೋ ಆ ಧರ್ಮದ ರಕ್ಷಣೆಗಾಗಿ ದಲಿತರು ಯಾಕಾಗಿ ಸಾಯಬೇಕು? ಧರ್ಮ ರಕ್ಷಣೆಯ ಜವಾಬ್ದಾರಿ ಮೇಲ್ಜಾತಿ ಜನರದ್ದು. ಹಿಂದೂ ಧರ್ಮದ ಹಕ್ಕು ಅವರ ರಥಾ ಅಭಿಮಾನ. ಖಾನೇಕೂ ಹಮ್ ಔರ್ ಲಡ್ನೇಕೂ ತುಮ್ ಅನ್ನುವಂತಹ ಈ ಉಪದೇಶ ಹುಚ್ಚುತನದ್ದು. ಅವರ ಉಪದೇಶವನ್ನು ಒಪ್ಪುವಂತಹ ಮೂರ್ಖರು ದಲಿತರಲ್ಲ. ಇಷ್ಟು ವರ್ಷ ಹಿಂದೂ ಧರ್ಮದ ರಕ್ಷಣೆ ಮಾಡಿದ್ದೇ ಮೂರ್ಖತನದ್ದು ಎಂದವರಿಗೆ ಅನಿಸುತ್ತಿದೆ. ಹೀಗೆಂದುಕೊಳ್ಳುವ ಅಸ್ಪೃಶ್ಯರಿಗೆ ಮೇಲಿನಂತೆ ಉಪದೇಶ ಮಾಡುವ ಅಧಿಕಾರ ಮೇಲ್ಜಾತಿಯವರಿಗಿದೆ ಎಂದು ನನಗನಿಸುತ್ತಿಲ್ಲ. ವಿರೋಧಿ ಪಕ್ಷದ ಜನರ ದುರ್ಬಲತೆಯ ಲಾಭ ಪಡೆದು ನಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುವುದು ವ್ಯವಹಾರ ಸಮ್ಮತ. ಬ್ರಿಟಿಷರು ಇದನ್ನೇ ಮಾಡುತ್ತಾ ಬಂದಿದ್ದಾರೆ. ದಲಿತರು ಕೂಡ ನಮ್ಮ ಸಾಮಾಜಿಕ ಹಕ್ಕುಗಳನ್ನು ಪಡೆಯಲು ಮೇಲ್ಜಾತಿಯವರೊಡನೆ ಇದೇ ಧೋರಣೆಯನ್ನಿಟ್ಟುಕೊಂಡರೆ ತಪ್ಪೇನು? ನ್ಯಾಯನೀತಿಯ ದೃಷ್ಟಿಯಿಂದ ಇದು ಸರಿಯಲ್ಲದಿರಬಹುದು, ಆದರೆ ಮೇಲ್ಜಾತಿ ಜನ ರಾಜಕೀಯ ಹಕ್ಕುಗಳನ್ನು ಪಡೆಯಲು ಮಾಡುವುದು ಅದನ್ನೇ. ಸ್ವಾತಂತ್ರ್ಯ ಪಡೆಯಲು ನಾವು ಹೋರಾಡುತ್ತಿರುವಾಗ ಬ್ರಿಟಿಷ್ ಸಾಮ್ರಾಜ್ಯದ ಕೆಲಸ ಕಾರ್ಯಗಳ ಅಗತ್ಯವೇನು ಅನ್ನುವ ಘೋಷಣೆ ಕೂಗಿ ಹೋರಾಟದ ಸಮಯದಲ್ಲಿ ಸರ್ಕಾರವನ್ನು ಅಡಚಣೆಯಲ್ಲಿ ತರಲು ಹಿಂದೂ ಮುಂದು ನೋಡದ ಮೇಲ್ಜಾತಿ ಜನರಿಗೆ ಬೇರೆಯವರಿಗೆ ಹೆಸರಿಡುವ ಹಕ್ಕು ಹೇಗೆ ಸಿಗುತ್ತದೆ ಅನ್ನುವುದು ನನಗೆ ತಿಳಿಯುವುದಿಲ್ಲ. ನಿಮ್ಮ ನಮ್ಮಲ್ಲೇ ಜಗಳವಾಡಿಕೊಳ್ಳಬೇಡಿ ಎಂದು ಉಪದೇಶಿಸುವವರಿಗೆ ನಾನು ನಿಮ್ಮ ಗೀತೆ ಏನು ಹೇಳುತ್ತದೆ ಅನ್ನುವುದನ್ನೊಮ್ಮೆ ಗಮನಿಸಿ ಅನ್ನುವ ಉಪದೇಶ ಕೂಡ ಬಯಸುತ್ತೇನೆ. ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶಿಸಿರುವುದಕ್ಕಿಂತ ಭಿನ್ನವಾದದ್ದೇನೂ ನಾನು ಹೇಳಿಲ್ಲ. ಕೌರವ ಪಾಂಡವರ ಸೇನೆ ಯುದ್ಧಕ್ಕೆ ಸನ್ನದ್ಧರಾಗಿ ಕುರುಕ್ಷೇತ್ರದಲ್ಲಿ ನಿಂತಿದ್ದಾಗ ಯುದ್ಧ ಆರಂಭವಾಗುವ ಮುನ್ನ ಅರ್ಜುನ ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿ ಎರಡೂ ಸೈನ್ಯದೆಡೆ ದೃಷ್ಟಿ ಬೀರಿದಾಗ ಎದುರಾಳಿ ಪಕ್ಷದಲ್ಲಿ ಆತ ಕಾಣುವುದು ತನ್ನ ಸ್ನೇಹಿತರು, ಆಪ್ತರು, ಗುರುಗಳನ್ನು. ಆಗ ಆ ಯುದ್ಧದ ಒಟ್ಟು ಸ್ವರೂಪ ಅವನ ಕಣ್ಣೆದುರಿಗೆ ಬರುತ್ತದೆ. ಯುದ್ಧ ಮಾಡುವುದಕ್ಕೆ ನಿರಾಕರಿಸಿ ತನ್ನ ಕೈಯಲ್ಲಿರುವ ಶಸ್ತ್ರವನ್ನು ಕೆಳಗಿಟ್ಟು ಕುಳಿತುಕೊಳ್ಳುತ್ತಾನೆ. ಕೌರವ ಪಾಂಡವರು ಆಪ್ತರು ಅನ್ನುವುದು ಕೃಷ್ಣನಿಗೆ ಗೊತ್ತಿಲ್ಲದಿಲ್ಲ. ಕೌರವರು ಪಾಂಡವರ ಹಕ್ಕುಗಳನ್ನು ಕೊಡಲು ನಿರಾಕರಿಸಿದ್ದರೂ ಭೀಷ್ಮ, ದ್ರೋಣ, ವಿದುರರಂತಹ ಜ್ಯೇಷ್ಠರು ಅವರಿಗೆ ಹಕ್ಕುಗಳನ್ನು ಕೊಡಲು ಸಿದ್ಧರಿದ್ದರು ಹಾಗೂ ಸಮಯ ಕಳೆದಂತೆ ಅವರ ಮಾತನ್ನು ಕೌರವರು ಕೇಳಿಯಾರು ಅನ್ನುವುದು ಶ್ರೀಕೃಷ್ಣನಿಗೆ ಗೊತ್ತಿತ್ತು. ತಮ್ಮ ತಮ್ಮಲ್ಲೇ ಜಗಳವಾಡಬಾರದು ಅನ್ನುವುದು ನಿಜವೇ ಆಗಿದ್ದರೆ ಅರ್ಜುನನ ವರ್ತನೆಯನ್ನು ನೋಡಿ ನೀನು ಹೇಳುವುದೇ ನಿಜ ಅರ್ಜುನ
ನಿನಗಾದ ಸಾಕ್ಷಾತ್ಕಾರ ನೋಡಿ ನನಗೂ ಸಂತೋಷವಾಗುತ್ತಿದೆ ಎಂದು ಶ್ರೀಕೃಷ್ಣ ಪರಮಾತ್ಮ ಯಾಕೆ ಹೇಳಲಿಲ್ಲ? ಆದರೆ ಶ್ರೀಕೃಷ್ಣನು ನಿನಗೇಕೆ ಈ ಕೆಟ್ಟ ಯೋಜನೆ ಬಂತು, ಈ ದುರ್ಬಲತೆಯನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಎಂದವನು ಅರ್ಜುನನಿಗೆ ಹೇಳಿದ. ಅಷ್ಟೇ ಅಲ್ಲ, ಈ ಯುದ್ಧದಲ್ಲಿ ಅಸಂಖ್ಯ ಜನರ ಪ್ರಾಣ ಹಾನಿಯಾಗಲಿದೆ ಅನ್ನುವುದು ಗೊತ್ತಿದ್ದರೂ ಅದರ ಬಗ್ಗೆ ಅವನಿಗೆ ಕಿಂಚಿತ್ತೂ ತೊಂದರೆ ಎನಿಸಲಿಲ್ಲ. ಶ್ರೀಕೃಷ್ಣ ಇದನ್ನೆಲ್ಲ ಮಾಡಿದ್ದು ಕೌರವರು ಕಸಿದುಕೊಂಡಿದ್ದ ಪಾಂಡವರ ರಾಜ್ಯವನ್ನವರಿಗೆ ಮರಳಿಸಲು. ಯಾವ ವಸ್ತುವಿಗಾಗಿ ಅರ್ಜುನ ಹೋರಾಡುತ್ತಿದ್ದನೋ ಅದರ ಬೆಲೆ ದಲಿತರ ಸತ್ಯಾಗ್ರಹದೆದುರು ಕವಡೆಯಷ್ಟೂ ಇಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹೋರಾಡಿದರು, ಆದರೆ ದಲಿತರು ಮನುಷ್ಯತ್ವ ಪಡೆಯಲು ಹೋರಾಡುತ್ತಿದ್ದಾರೆ. ಮನುಷ್ಯತ್ವ ಕಳೆದುಕೊಂಡರೆ ಮನುಷ್ಯ ತನ್ನೆಲ್ಲವನ್ನು ಕಳೆದುಕೊಳ್ಳುತ್ತಾನೆ, ಆದರೆ ರಾಜ್ಯ ಹೋದರೆ ಮನುಷ್ಯತ್ವವಾದರೂ ಉಳಿದು ಬಿಡುತ್ತದೆ. ರಾಜ್ಯವಿಲ್ಲದ ಪಾಂಡವರೇನೂ ಸಾಯುತ್ತಿರಲಿಲ್ಲ, ಆದರೆ ಮನುಷ್ಯತ್ವವಿಲ್ಲದೆ ದಲಿತರು ಬದುಕಿಯೂ ಸತ್ತಂತಿದ್ದಾರೆ. ರಾಜ್ಯದಂತಹ ಕ್ಷುಲ್ಲಕ ವಸ್ತುವಿಗಾಗಿ ಪಿತೃಹತ್ಯೆ, ಗುರುಹತ್ಯೆ ಹಾಗೂ ಬಂಧುಹತ್ಯೆಯಂತಹ ಘೋರದ ಕರ್ಮ ಮಾಡಲು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಾಗ ಮನುಷ್ಯತ್ವ ಪಡೆಯುವಂತಹ ಅತ್ಯುತ್ತಮ ಗುರಿಗಾಗಿ ಸಾಮಾನ್ಯವಾದ ಹಠಯೋಗ ಕೂಡ ದಲಿತರು ಮಾಡಕೂಡದು ಎಂದು ದಲಿತರಿಗೆ ಹೇಳುವುದು ಅರ್ಥವಿಲ್ಲದ ಮಾತು. ನಿಜ ಹೇಳುವುದಾದರೆ ಈ ಮೇಲ್ಜಾತಿಯವರ ಮಾತು ಕೇಳಬೇಕಾದ ಅಗತ್ಯ ನಮಗಿಲ್ಲ. ಅವರಷ್ಟೇ ನಮ್ಮ ಹಿತ ಚಿಂತಕರಾಗಿದ್ದರೂ ನಮಗೆ ಉಪದೇಶ ಮಾಡುವ ಪಾತ್ರತೆ ಅವರಿಗಿಲ್ಲ. ಇದು ಅಧಿಕಾರದ, ಜಾತಿಯ, ಸ್ವಾರ್ಥದ ಹಾಗೂ ಮನೋಧರ್ಮದ ಪ್ರಶ್ನೆಯಾಗಿದೆ, ವಿದ್ಯೆಯ, ಜ್ಞಾನದ ಇಲ್ಲವೇ ಬುದ್ಧಿಯ ಪ್ರಶ್ನೆಯಲ್ಲ. ಹಾಗಾಗಿ ಅವರ ಸ್ವಾರ್ಥಭರಿತ ಉಪದೇಶವನ್ನು ಕಡೆಗಾಣಿಸಿ ನೀವು ನಮಗೆ ಉಪದೇಶ ಕೊಡುವ ಅಗತ್ಯವಿಲ್ಲ ಎಂದವರಿಗೆ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾವುದೇ ಯುದ್ಧದಲ್ಲಿ ಮೊದಲು ಮಧ್ಯಸ್ಥಿಕೆಯಾಗುತ್ತದೆ. ಮಧ್ಯಸ್ಥಿಕೆಯು ಉಪಯೋಗವಾಗದಿದ್ದರೆ ಮಾತ್ರ ಯುದ್ಧ ಮಾಡುವ ಪರಿಸ್ಥಿತಿ ಬರುತ್ತದೆ. ಅಸ್ಪೃಶ್ಯತೆಯನ್ನು ನಾಶಪಡಿಸಲು ಇದಕ್ಕೂ ಮುನ್ನ ಸಾಕಷ್ಟು ಮಧ್ಯಸ್ಥಿಕೆಗಳಾಗಿವೆ ಎಂದೆನಿಸುತ್ತದೆ. ಈ ಅಸ್ಪೃಶ್ಯತೆ ಸಮಾಜದಲ್ಲಿ ಆರಂಭವಾದಾಗಿಂದ ಅನೇಕ ಮಹಾತ್ಮರು ಇದರ ವಿರುದ್ಧ ಹೋರಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಈ ವಿಷಯದಲ್ಲಿ ಮೇಲ್ಜಾತಿಯವರ ದುರಾಗ್ರಹ ಎಷ್ಟು ಭಯಂಕರವಾಗಿದೆ ಎಂದರೆ ಕೆಲವು ಅಪರಿಹಾರ್ಯ ಪ್ರಸಂಗಗಳನ್ನು ಬಿಟ್ಟರೆ ಈ ವಿಷಯದಲ್ಲವರು ಸೂಜಿಯ ಮೊನೆಗೆ ಹತ್ತಿಕೊಳ್ಳುವ ಮಣ್ಣಿನ ಕಣದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡದ ಪಾಷಾಣ ಹೃದಯಿ ಹಾಗೂ ಅಧರ್ಮಿ ದುರ್ಯೋಧನನಿಗಿಂತ ಹೆಚ್ಚು ಔದಾರ್ಯ ತೋರಿಸಿರಬಹುದು ಎಂದು ಯಾರಿಗೂ ಅನ್ನಿಸುವುದಿಲ್ಲ. ಇನ್ನು ಮುಂದೆಯೂ ದಲಿತರಿಗೆ ಅನುಕೂಲವಾಗಬಹುದಾದಂತಹ ಪರಿವರ್ತನೆ ಆತ್ಮ ಪ್ರೇರಣೆಯಿಂದಾಗಬಹುದು ಎಂದು ನನಗನಿಸುತ್ತಿಲ್ಲ. ನಿಜ ಹೇಳುವುದಾದರೆ ಈ ಅನ್ಯಾಯಕ್ಕೆ ನಾವು ಹೆಗಲು ಕೊಟ್ಟಿರುವುದರಿಂದ ಅದು ಇಷ್ಟು ಕಾಲದವರೆಗೆ ನಡೆದುಕೊಂಡು ಬಂದಿದೆ. ಈ ಅನ್ಯಾಯವನ್ನು ತೊಡೆದು ಹಾಕುವ ನಿರ್ಧಾರ ನಾವು ಮಾಡಿದರೆ ಯಾರಪ್ಪನೂ ಅದನ್ನು ನಮ್ಮ ಮೇಲೆ ಹೇರಲಾರ. ನಮ್ಮನ್ನು ಹೀನರೆಂದು ನಿರ್ಧರಿಸಿದ ಬ್ರಾಹ್ಮಣ ಧರ್ಮ ಕಾಯಸ್ಥ ಜಾತಿಯವರನ್ನು ಹೀನ ಜಾತಿಯವರೆಂದು ನಿರ್ಧರಿಸುವ ಪ್ರಯತ್ನ ಅನೇಕ ಸಲ ಮಾಡಿದೆ. ಆದರೆ ಆ ಜಾತಿಯ ಜನ ಸರಿಯಾದ ಸಮಯಕ್ಕೆ ತಮ್ಮ ಸಮಾನತೆಯನ್ನು ಪಡೆಯಲು ಪ್ರಯತ್ನಿಸಿ ಯಶಸ್ವಿಯಾದರು. ಕಾಲದ ಚಕ್ರ ವಿರುದ್ಧ ದೆಸೆಯಲ್ಲಿ ತಿರುಗುತ್ತಿದ್ದರೂ ನಮ್ಮ ಪೂರ್ವಜರು ಗಾಢವಾಗಿ ನಿದ್ರಿಸಿದರು. ಉಳಿದ ಜನರಂತೆ ನಮ್ಮವರೂ ಕೂಡ ಕಣ್ಣು ತೆರೆದಿಟ್ಟು ಆಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಡಿದ್ದರೆ ಇಂದು ಅಸ್ಪೃಶ್ಯತೆ ಇತಿಹಾಸದ ಮಾತಾಗಿರುತ್ತಿತ್ತು. ಹಾಗೆ ಮಾಡುವ ನಿರ್ಧಾರ ಹಿಂದಿನ ಪೀಳಿಗೆಯವರು ಮಾಡಲಿಲ್ಲ ಅನ್ನುವುದು ಅತ್ಯಂತ ದುಃಖದ ಸಂಗತಿ. ಆದರೆ ಹಿಂದಿನ ಪೀಳಿಗೆಯಲ್ಲಿ ಜ್ಞಾನದ ಪ್ರಸಾರವಿಲ್ಲವಾದ್ದರಿಂದ ಅವರ ವರ್ತನೆಯನ್ನು ಕ್ಷಮಿಸಬಹುದಾಗಿದೆ. ಆದರೆ ಇಂದಿನ ಪೀಳಿಗೆಗೆ ಸಾಕಷ್ಟು ಜ್ಞಾನ ಸಿಕ್ಕಿದೆ. ಹಾಗಾಗಿ ಹಿಂದಿನ ಪೀಳಿಗೆಯವರು ಮಾಡಲು ಸಾಧ್ಯವಾಗದಿರುವ ಕೆಲಸವನ್ನು ಮಾಡಿ ತೋರಿಸುವುದು ಇಂದಿನ ಪೀಳಿಗೆಯ ಕರ್ತವ್ಯ. ಅದನ್ನು ಮಾಡದಿದ್ದರೆ ಅವರು ಕುಲವಂತರಲ್ಲ, ಕುಲಕ್ಕೆ ಕಳಂಕ ಹಾಗೂ ಅಯೋಗ್ಯರಾಗಿದ್ದಾರೆ ಅನ್ನಬೇಕಾಗುತ್ತದೆ. ಧನ್ಯವಾದಗಳು.